ವೀಕ್ಷಕ ಬಂದವರಿಗೆಲ್ಲ ಶರಣ ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯ ಅಧ್ಯಯನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ತುಟಿ ಬಡಿಸಿರ್ತಾವೆ, ಕೆಲವರು ಸೀಳು 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 ಸೀಳಾಗಿರ್ತಾವೆ, ಹಿಂಗೆ ಸೀಳು ತುಟಿ ಆಗಿರ್ತೈತೆ, ಅಥವಾ ತುಟಿ ಒಳದಿರ್ತೈತೆ, ಅಥವಾ ಲಿಪ್ಟಿಕ್ ಹಚ್ಚಿ ಹಚ್ಚಿ ಇದು ಆಗಿರ್ತಾವೆ, ತುಟಿ ಕೆಮಿಕಲ್ಸ್ ಇರ್ತೈತೆ, ಲಿಪ್ಟಿಕ್ ಅಂದ್ರೆ ಕೆಮಿಕಲ್ಸ್ ರಾಸಾಯನಿಕ ಇರ್ತದೆ, ಅದು ಸೀಳು ಇರ್ತಾವೆ, ಒಡೆದಿರ್ತೈತಿ, ಚರ್ಮ ಕಿತ್ತಿರ್ತೈತಿ, ಕೆಲವು ರಕ್ತ ಹೊರಿಸಿರ್ತೈತಿ ಅಂಥದ್ದು. ಇದಕ್ಕೆ ಒಂದು ಅದ್ಭುತವಾದಂಥ ಮನೆ ಮದ್ದು ಮಾಹಿತಿ ನಿಮ್ಗೆ ಹೇಳ್ತೇನೆ ನಾನು. ಲಿಪ್ಟಿಕ್ಕಿಂದ ಲಿಪ್ಟಿಕ್ಕಿ ಮನ್ಯಾಗ ಹೆಂಗೆ ತಯಾರು ಮಾಡ್ಕೋಬೋದು, ನಿಮ್ಮ ಒಡ ತುಟಿ ಹೆಂಗೆ ಮೃದು ಮಾಡ್ಕೋಬೋದು ಅನ್ನೋದ ಒಂದು ಮನೆ ಮದ್ದು ಮಾಹಿತಿ ನಿಮ್ಗೆ ಹೇಳ್ತೇನೆ. ಅದಕ್ಕೆ ಪೂರ್ವದೊಳಗೆ ನೀವೇನು ಮಾಡಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಿ ನನಗೆ ಹುರುಪು ತುಂಬಬೇಕು ಅಂಥೇಳಿ ನಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ನಮ್ಮ ಆಶ್ರಮದ ಉದ್ದೇಶ ಏನಪ್ಪ ಅಂದರೆ ನಿಮಗೆ ನೀವೇ ವೈದ್ಯರಾಗಬೇಕು, ನಿಮ್ಮ ಅಡುಗೆ ಮನೆ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ. ಏನಿಲ್ಲ, ಸರಳ ಇತ್ತು, ಇಷ್ಟವಾದ ಅಂತ ಅಷ್ಟು ಸರಳ ಹೇಳ್ತೀನಿ ನಾನು. ಇದು ಹೆಣ್ಮಕ್ಳಿಗಂತೂ ಭಾಳ ಉತ್ತಮವಾಗಿ ಕೆಲಸ ಮಾಡ್ತಿದ್ದು, ಮಹಿಳೆಯರಿಗೆ ಹೆಣ್ಮಕ್ಳಿಗೆ ಭಾಳ, ಹುಡುಗಿಯರು ಬಂತು, ಮುದುಕರು ಬಂತು, ತದಕರು ಬಂತು, ಸಣ್ಣವ್ರು ಬಂತು, ದೊಡ್ಡವರು ಬಂತು, ಪ್ರತಿಯೊಬ್ಬರು ಹೆಣ್ಮಕ್ಳು ಮಹಿಳೆಯರಿಗೆ ಭಾಳ ಉತ್ತಮವಾಗಿ ಕೆಲಸ ಮಾಡ್ತೀವಿ. ಅದ್ರಾಗ ಎಸ್ಪೆಷಲಿ ಈ ಮುಖದ ಕಾಳಜಿ ಇರ್ತೈತೆ, ಹೆಚ್ಚು ಹೆಚ್ಚಾನು ಹೆಚ್ಚು ಎಲ್ಲ ಹೆಣ್ಮಕ್ಳಿಗೆ ಇರ್ತೈತೆ. ಅದರೊಳಗು ಅತಿ ಹೆಚ್ಚಾಗಿ ಇರುವಂಥದ್ದು ಹೆಣ್ಮಕ್ಳಿಗೆ ಭಾಳ ಒಳ್ಳೆಯ ಅದ್ಭುತವಾದಂಥ ಕೆಲಸ ಮಾಡ್ತಿದ್ದು. ಮತ್ತು ಲಿಪ್ಟಿಕ್ ತಯಾರು ಮಾಡುತ್ತೆ ಏನಂದರೆ 100 ml ಕೊಬ್ಬರಿ ಎಣ್ಣೆ ತೊಗೋಬೇಕು, ಒಂದು 100 ml 20 g ಜೇನುಮೇಣ ಮೇಣ ಅಂತ ಸಿಗ್ತೈತಿ, ಮೇಣ ಜೇನು ಜೊತೆ 20 ಮೇಣ ಜೇನುಮೇಣ ಕೊಡೋದು ಕೊಡ್ತಾರೆ, ಏನು ಕೊಬ್ಬರಿ ಎಣ್ಣೆ ಸಿಗ್ತೈತೆ. ಆ ನಂತರ ರಕ್ತಚಂದನ ಪೌಡರ್ ತೊಗೋಬೇಕು, ರಕ್ತಚಂದನ ಪೌಡರ್ ಸಿಕ್ಕ ಸಿಗ್ತೈತಿ, 1 ಚಮಚೆ 1 tbsp ಭಾಳ ಬೇಡ, ರಕ್ತ ಚಂದನ ಪೌಡ್ರ್ 1 ಚಮಚೆ ಇವನ್ನ ಅಷ್ಟು ಸೇರಿಸಿ ಮಿಕ್ಸ್ ಮಾಡಿದ್ರಪ್ಪ ಅಂದ್ರೆ ಒಂದು ಕ್ರೀಮ್ ತಯಾರಾಗುತ್ತೆ, ಲಿಪ್ಟಿಕ್ಸ್ ಕ್ರೀಮ್, ಅದು ಕ್ರೀಮು ಅಂದರೂ ಅಡ್ಡಿ ಇಲ್ಲ, ಅದನ್ನು ಆ ಥರದ್ದು ಒಂದು ಕ್ರೀಮು ತಯಾರಾಗುತ್ತೆ. ಆ ಕ್ರೀಮ್ನ ಒಂದು ಡಬ್ಬೆಗೆ ಹಾಕಿ ತುಂಬಿಟ್ಕೋರಿ, ಏನ್ರಿ ನೀವು ತುಟಿ ಒಡೆದಿದ್ದು ಚೀಲಿದ್ದು ಒಡೆದು ಸಮಸ್ಯೆ ಇರ್ತೈತೆ, ಉರಿತಿರ್ತಾವೆ ಆಗಿರ್ತೈತೆ, ತುಟಿ ಭಾಳ ತ್ರಾಸಾಗಿರ್ತೈತೆ ಅಂಥವ್ರು ಏನು ಮಾಡೋದಂದ್ರೆ ರಾತ್ರಿ ಅಥವಾ ನೀವು ಹೊರಗಡೆ ಓಪನ್ ಹಚ್ಕೊಂಡು ಅಡ್ಡಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ಇದು ಇದು ತುಟಿಗೆ ಇದನ್ನು ಹಚ್ಕೊಂಬಿಡ್ತು. ಯಾವುದು ಈ ಪೇಸ್ಟ್ ಒಂದು ತಯಾರಾಗುತ್ತೆ, ಕ್ರೀಮ್ ತಯಾರಾಗುತ್ತೆ ಅಂತ ಹೇಳಿದ್ನಲ್ಲ, ಆ ಕ್ರೀಮನ್ನ ಹಚ್ಕೊಂಬಿಡು ತುಟಿಗೆ, ಹಚ್ಕೊಂಡು ನೀವು ಆರಾಮ ಅಡ್ಡಾಡ್ರಿ, ಬೇಕಾದ ಹಗಲಿ ಡೇ ಟೈಮ್ ಹಚ್ಕೊರಿ, ಹಗಲಿ ನೈಟ್ ಟೈಮ್ ಹಚ್ಕೊರಿ, ನಿಮಗೆ ಇದು ಯಾವಾಗ ಬೇಕಾದ್ರೆ ಹಚ್ಕೊಂಡು ಇದನ್ನು ಮಾಡಿದ್ರೆ ಹೊರಟೆ ಹೋದ್ರೂ ಏನೂ ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಕೊಬ್ಬರಿ ಎಣ್ಣೆ ತಿಂತೀವಿ, ಹೌದಾ, ಏನು ರೀ ಆನಂತರ ಜೇನು ಬೆಣ್ಣೆ ತಿಂತೀವಿ, ಆನಂತರ ರಕ್ತ ಚಂದನ, ಚಂದನ ಗಂಧ ಭಾಳ ಒಳ್ಳೆಯದು, ಹೊಟ್ಟೆ ಹೋದ್ರೆ ಭಾಳ ಒಳ್ಳೆಯದು, ಅದು ಏನೂ ಪ್ರಾಬ್ಲಮ್ ಅಂತ ಏನು ವಾಸ್ಟ್ ಕ್ವಾಂಟಿಟಿ ಹೋಗೋದಿಲ್ಲ, ಅದು ವಾಸ್ಟ್ ಕ್ವಾಂಟಿಟಿ ಹೋಗೋದಿಲ್ಲ, ಸ್ವಲ್ಪ ಹೋಗುತ್ತೆ, ತಿನ್ನಿರಿ ಏನು ಪ್ರಾಬ್ಲಮ್ ಇಲ್ಲ. ಈ ರಾಸಾಯನಿಕವಾದಂಥ ಇದನ್ನು ಕ್ರೀಮ್ ಹಚ್ಕೊಂಡು ಬಂದು ಇದನ್ನು ಹಚ್ಕೊಂಡ್ರೆ ಭಾಳ ಒಳ್ಳೆಯದು, ಇದನ್ನು ಮಾಡಿ ಇದ್ರ ಉಪಯೋಗ ತೊಗೊಂಡು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ. ಮತ್ತು ನಮ್ಮ ಆಶ್ರಮದ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ, ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಕೆ ಆಶ್ರಮ. ಮತ್ತೆ ಇಂಥದ ಮಾಹಿತಿ ತೊಗೊಂಡು ಬಿಟ್ಟೇಕಿನಿ ಅಲ್ಲಿವರೆಗೂ ನನ್ನ ಶರಣಾರ್ಥಿಗಳು.